ಅಷ್ಟಕ್ಕೂ ದರ್ಶನ್ ಈ ಮಾತುಗಳನ್ನು ಯಾರಿಗೆ ಹೇಳಿದ್ದು ಗೊತ್ತಾ ಜೀವನದಲ್ಲಿ ಎರಡು ಕೆಲಸ ಮಾಡಬೇಡಿ ಒಂದು ತಲೆ ಹಿಡಿಯೋದು ಇನ್ನೊಂದು ತಲೆ ಹೊಡೆಯೋದು ಈ ಎರಡು ಕೆಲಸ ಬಿಟ್ಟು ಬೇರೆ ಏನು ಬೇಕಾದರೂ ಮಾಡಿ ಉದ್ಧಾರ ಆಗ್ತೀರಾ ಅಂತಂದರು ಇಲ್ಲಿ ಯಾರು ಯಾರಿಗೂ ಆಗಲ್ಲ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಎರಡು ದೋಣಿ ಮೇಲೆ ಯಾವತ್ತೂ ಕಾಲಿಡ್ಬೇಡಿ ನಮ್ಮ ತೆಪ್ಪ ನಮ್ಮ ಕೋಲು ನಮ್ಮ ಕೈಯಲ್ಲೇ ಇರಬೇಕು ಆಗ ಮಾತ್ರ ದಡ ಮುಟ್ಟೋಕೆ ಸಾಧ್ಯ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೇನೆ ಅಂದರೆ ಇದು ನಾನು ಮಾಡಿಕೊಂಡಿರೋ ವೇದಿಕೆ ಇದು ಯಾರು ಕೊಟ್ಟಿರೋ ಭಿಕ್ಷೆನೂ ಅಲ್ಲ ದರ್ಶನನ ನಾ ಮಾಡಿದೆ ಈ ಮಟ್ಟಕ್ಕೆ ತಂದೆ ಅನ್ನೋ ಅಧಿಕಾರನ ನಾನು ಯಾರಿಗೂ ಕೊಟ್ಟಿಲ್ಲ ಹೀಗೆ ಖಾರವಾಗಿ ಖಡಕ್ಕಾಗಿ ಬಾಗಲಕೋಟೆಯ ಯುವ ಉತ್ಸವದಲ್ಲಿ ಡಿ ಬಾಸ್ ಮಾತನಾಡಿದರು ಅಭಿಮಾನಿಗಳ ಕೇಕೆ ಸಿಳ್ಳೆ ಚಪ್ಪಾಳೆಗಳು ಮುಗಿಲು ಮುಟ್ಟಿದ್ದು ದರ್ಶನ್ ಅವರ ಅಷ್ಟು ಮಾತಲ್ಲಿ ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿರುತ್ತದೆ ಅನ್ನೋ ಸಾರಾಂಶವಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಷ್ಟಕ್ಕೂ ದರ್ಶನ್ ಈ ಮಾತುಗಳನ್ನ ಯಾರಿಗೆ